ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ನಾನು ನನಗೆ ತಿಳಿದಿರೋಂಥ ಕೆಲವೊಂದು ವಿಷಯಗಳು ಅಥವಾ ಟಾಪಿಕ್ಸ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ನಿಮ್ಮ ಯಾವುದೇ ರೀತಿಯಾದಂತಹ ಸಲಹೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮೋಟಿವೇಟ್ ಯುವರ್ ಸೆಲ್ಫ್. ನಾವು ಎಷ್ಟೋ ಸರ್ತಿ ಅಂದ್ಕೊತೀವಿ ಯಾವುದೋ ಒಂದು ಹೊಸದಾಗಿರೋದನ್ನು ಕಲಿಯೋಣ, ತಿಳ್ಕೊಳ್ಳೋಣ ಅಥವಾ ಏನಾದರೂ ಮಾಡೋಣ ಅಂತ. ಆದರೆ ಅದನ್ನು ನಾವು ಮಾಡೋಕ್ಕೆ ಶುರು ಮಾಡ್ತೀವಿ ಏನೋ ಖರೆ, ಯಾಕಂದರೆ ಆವಾಗ ನಮ್ಮ ಹತ್ರ ಏನಿರುತ್ತೆ, ಆ ಎನರ್ಜಿ ಇರುತ್ತೆ, ಆ ಇಂಟ್ರೆಸ್ಟ್ ಇರುತ್ತೆ. ಬಟ್ ಕೆಲವು ದಿನ ಆದ ತಕ್ಷಣ ಏನಾಗುತ್ತೆ, ನಮ್ಮಲ್ಲಿರೋಂಥ ಆ ಮೋಟಿವೇಶನ್ ಏನಿರುತ್ತೋ ಅದನ್ನು ಮಾಡಬೇಕು, ಅಚೀವ್ ಮಾಡಬೇಕು ಅನ್ನೋದು ಯಾವುದೋ ಒಂದು ಸಿಲ್ಲಿ ರೀಸನಿಂದ ನಮಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕಾಗಲ್ಲ. ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಬೆಸ್ಟ್ ಬಂದುಬಿಟ್ಟು ಎಕ್ಸಸೈಸ್. ಎಷ್ಟು ಸರ್ತಿ ಅಂದ್ಕೊತೀವಿ ನಾವು ಎಕ್ಸಸೈಸ್ ಮಾಡೋಣ ಅಂತ ಹೇಳಿಬಿಟ್ಟು, ಎಕ್ಸಸೈಸ್ ಮಾಡೋದ್ರಿಂದ ಏನು ಯೂಸು ಅದು ನಮಗೆ ಗೊತ್ತೇ ಇದೆ. ಸೊ ಅದನ್ನು ನಾವು ಎರಡು ದಿನವೂ ಮೂರು ದಿನವೂ ಮಾಡ್ತೀವಿ, ಅದಾದಮೇಲೆ ಒಂದು ಸಣ್ಣ ರೀಸನ್ ಸಿಕ್ಕರೆ ಸಾಕು. ಯಾವ ರೀತಿ ರೀಸನ್ ಅದನ್ನು ಹೇಳಿಬಿಡ್ತೀನಿ. ಏನಪ್ಪ, ಇಷ್ಟು ದಿನ ಆದಮೇಲೆ ನಾವು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಆಬ್ವಿಯಸ್ಲಿ ಕೈ ಕಾಲು ಪೇನ್ಸ್ ಸ್ಟಾರ್ಟ್ ಆಗುತ್ತೆ, ಬಂದೇ ಬರುತ್ತೆ. ಸೊ ಅದನ್ನು ನಾವು ಒಂದು ನೆಪವಾಗಿ ಇಟ್ಕೋತೀವಿ. ಅಥವಾ ನಮ್ಮ ವರ್ಕ್, ಹೌಸ್ ಹೋಲ್ಡ್ ವರ್ಕ್ ಆಗಿರ್ಬೋದು, ಆಫೀಸ್ ರಿಲೇಟೆಡ್ ವರ್ಕ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಕಾರಣ ಆಗಿರ್ಬೋದು, ಅದನ್ನು ನೆಪ ಇಟ್ಕೊಂಡು ನಾವೇನು ಮಾಡ್ತೀವಿ, ಓಹ್ ನಂಗೆ ಟೈಮ್ ಸಿಗ್ತಿಲ್ಲ, ಹೇಗೆ ಮಾಡೋದು. ಸೊ ಮಾಡಲೇಬೇಕು ಅಂತ ಅಂದ್ಕೊಂಡಾಗ ನಾವು ಹೇಗಾದರೂ ಮಾಡ್ತೀವಿ. ಆದರೆ ನಮಗೆ ಮಾಡೋಕ್ಕೆ ಮನಸ್ಸಿಲ್ಲ ಅಂತ ಅಂದಾಗ ಅದನ್ನು ಎಷ್ಟೇ ಬಲವಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಮಾಡೋಕ್ಕಾಗಲ್ಲ. ಇನ್ನು ನಾವು ಸ್ವಿಮ್ಮಿಂಗ್ ಕ್ಲಾಸ್ ಹೋಗೋಣ ಅಥವಾ ಬೇಕಿಂಗ್ ಕ್ಲಾಸಸ್ಗೆ ಜಾಯ್ನ್ ಆಗೋಣ, ಅದರಿಂದಾಗಿ ನಮಗೆ ಒಂದು ಟೈಮ್ ಪಾಸ್ ಆಗುತ್ತೆ, ಇನ್ನೊಂದು ಬಂದುಬಿಟ್ಟು ನಾವು ಹೊಸದಾಗಿ ಏನೋ ಒಂದು ಕಲ್ತಂಗಾಗುತ್ತೆ ಅಂತ ಹೇಳಿಬಿಟ್ಟು ವಿಚಾರ ಮಾಡ್ತೀವಿ. ಆದರೆ ಅದಕ್ಕೂ ಒಂದೇನೋ ಒಂದು ನೆಪ ಇಟ್ಕೊಂಡು ನಾವೇನು ಮಾಡ್ತೀವಿ, ಮುಂದುವರ್ಸೋಕ್ಕೆ ಹೋಗಲ್ಲ. ಸೊ ಅಂದರೆ ಅದಕ್ಕೆ ಕಾಲವೇ ಕೂಡ ಬರಲ್ಲ ಅಂತ ಹೇಳ್ಬೋದು ಇಂಡೈರೆಕ್ಟಾಗಿ. ಯಾಕಂದರೆ ನಾನು ಎಷ್ಟೋ ನನ್ನ ಫ್ರೆಂಡ್ಸ್ಗಳನ್ನ ನೋಡಿದ್ದೀನಿ ಆ ಥರ ಮಾಡ್ತಿರೋರನ್ನು. ಸೊ ಈ ಇನ್ಕ್ಲೂಡಿಂಗ್ ನನ್ನನ್ನು ಕೂಡ ನಾವು ಎಲ್ಲದಕ್ಕೂ ಡಿಪೆಂಡ್ ಆಗ್ತೀವಿ. ಓಹ್ ನೀನು ಬರ್ತೀಯಾ, ಇಬ್ಬರು ಸೇರೋಗೋಣ, ನೀನು ಬರ್ತೀಯಾ, ನೀನು ಬರ್ತೀಯ ಅಂದರೆ ಹೇಳು, ನಾನು ಜಾಯ್ನ್ ಆಗ್ತೀನಿ. ಈ ಥರ ನಾವು ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗ್ತೀವಿ ಹೊರತು ನಾವೇ ಸ್ವಂತವಾಗಿ ಹೋಗೋದಕ್ಕೆ ಅಥವಾ ಮುಂದುವರಿಯೋದಕ್ಕೆ ಒಂದು ಹೆಜ್ಜೆ ಹಿಂದೇಟ್ ಹಾಕ್ತೀವಿ. ಸೊ ಇದನ್ನೆಲ್ಲ ಬಿಟ್ಟು ನಾವು ನಮಗೋಸ್ಕರ ನಾವೇನು ಕಲಿಬೋದು, ಏನು ಹೊಸದು ಮಾಡ್ಬೋದು, ಏನು ಮಾಡಿದರೆ ನಮಗೆ ಅದರಿಂದ ಉಪಯೋಗ ಆಗುತ್ತೆ ಅನ್ನೋದ್ರ ಕಡೆ ನಾವು ಲಕ್ಷ್ಯ ಕೊಟ್ಟು ಮುಂದುವರಿಯೋದಕ್ಕೆ ಪ್ರಯತ್ನ ಪಡೋಣ. ಈ ವಿಡಿಯೋದ ಮುಖ್ಯ ಉದ್ದೇಶ ಬಂದುಬಿಟ್ಟು ಒಬ್ಬರಿಂದ ಒಬ್ಬರಿಗೆ ಮೋಟಿವೇಟ್ ಸಿಗಲಿ ಅಂತ. ಇವಾಗ ನಾನು ಹೇಳಿರೋ ಕೆಲವೊಂದು ಮಾತುಗಳಿಂದ ಅಥವಾ ವಿಷಯಗಳಿಂದ ನಿಮಗೆ ಸಿಗ್ಬೋದು, ಅಥವಾ ನೀವು ಏನಾದರೂ ಹೊಸದಾಗಿ ಕಲ್ತಿದ್ರೆ ಅಥವಾ ಏನಾದರೂ ಮಾಡ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ದಟ್ ನನಗೂ ಹೆಲ್ಪ್ ಆಗುತ್ತೆ, ಕೆಲವೊಬ್ಬರು ಈ ವಿಡಿಯೋನ ನೋಡೋರಿಗೂ ಕೂಡ ಸಹಾಯ ಆಗ್ಬೋದು. ಇನ್ನು 2024 ಹೊಸ ವರ್ಷ ಅಂತ ಹೇಳಿಬಿಟ್ಟು ಯಾರಾದರೂ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀವಿ ಅಥವಾ ಏನೋ ಒಂದು ಕ್ಲಾಸಸ್ ಜಾಯ್ನ್ ಆಗ್ತೀವಿ ಅಥವಾ ಏನೋ ಒಂದು ದೊಡ್ಡದಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಏನು ವಿಚಾರ ಮಾಡಿದ್ದೀರಾ ಅಲ್ವಾ, ಅಥವಾ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀರಲ್ವಾ, ಅದನ್ನು ನೀವು ಕೈ ಬಿಡೋಕ್ಕೆ ಹೋಗಬೇಡಿ. ಆಮೇಲೆ ಮೇನ್ ಥಿಂಗ್ ಬಂದುಬಿಟ್ಟು ಯಾವುದೇ ಆಗಿರ್ಬೋದು, ನೀವು ಒಂದು ವಾರಕ್ಕೆ ಅಥವಾ ಒಂದು ತಿಂಗಳಿಗೆ ಅಂತ ಸೀಮಿತವಾಗಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ನನಗೆ ನಾನು ಅಂದ್ಕೊಂಡಿರೋದು ಅದನ್ನೇ. ನಾವು ಒಂದು ವಾರಕ್ಕೆ ಏಮ್ ಮಾಡಿಕೊಂಡಾಗ ಎರಡು ಮೂರು ದಿನಕ್ಕೆ ನಿಲ್ಲಿಸ್ತೀವಿ, ಒಂದು ತಿಂಗಳಿಗೆ ಏಮ್ ಮಾಡಿಕೊಂಡಾಗ ಒಂದು ವಾರನೋ ಅಥವಾ ಎರಡು ವಾರನೋ ಮಾಡಿ ಸ್ಟಾಪ್ ಮಾಡಿಬಿಡ್ತೀವಿ. ಅದೇ ನಾವು ಹೋಲ್ ಕಂಪ್ಲೀಟ್ ಇಯರ್ ಒಂದು ವರ್ಷದ ಯೋಚನೆ ಮಾಡಿದಾಗ ಅಟ್ಲೀಸ್ಟ್ ನಾವು 100% ಅಂದ್ಕೊಂಡಿರೋದು ಅಚೀವ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಎಲ್ಲೋ ಒಂದು 80% ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಈ ವರ್ಷ ಚೆನ್ನಾಗಿ ಮಾಡಿದಾಗ ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಮುಂದಿನ ವರ್ಷಕ್ಕೆ ನಿಮಗೆ ಮೋಟಿವೇಟ್ ಆಗುತ್ತೆ. ಓ ನಾನು ಇಷ್ಟು ಮಾಡಿದ್ದೆ, ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಅಥವಾ ಮುಂದುವರ್ಸ್ಕೊಂಡು ಹೋಗೋಣ. ಸೊ ಇದರಿಂದಾಗಿ ಏನಾಗುತ್ತೆ, ನೀವು ನಿಮ್ಮ ಅಂದ್ಕೊಂಡಿರೋದನ್ನು ಲೈಫ್ ಲಾಂಗು ಮುಂದುವರ್ಸ್ಕೊಂಡು ಹೋಗೋಕ್ಕಾಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.